ಋತುಮಾನ್ ಬಾಂಡ್ ಅವ್ರ ಪಿಕ್ಚರ್ ದಾರಿ ತಪ್ಪಿದ್ದ ಮಗ ಫಸ್ಟ್ನೇ ಫಿಲಮು, ಅವಾಗ 75 ಪೈಸೆ ಟಿಕೆಟು, ಅಲ್ಲಿ ಟೆಂಟ್ ಇತ್ತು ಮಾರ್ಕೆಟ್ ಹತ್ರ. ಅವಾಗಲೇ ಓಂ ಋತುಮಾನ್ ನೋಡ್ದೆ. ಅವ್ರ ಪಿಕ್ಚರು ಅಂದರೆ ಭಾಳ ತುಂಬ ಇಷ್ಟ ನಮ್ಗೆ ಎಲ್ಲರದು. ಆ ಫಿಲಮ್ ನೋಡೋಕೆ ಭಾಳ ಇಂಟ್ರೆಸ್ಟ್ ಆಗಿರ್ತೀವಿ. ಬೆಂಗಳೂರಲ್ಲಿ ಮಲ್ಲೇಶ್ವರಮ್ಮಲ್ಲಿ ಹೋಗಿ ನಾನಿನ ಮರೆಯಲ್ಲಾರ ನೋಡ್ಕೊ ಬಂದೆ. ಆಮೇಲೆ ಇಲ್ಲಿ ಯಾವುದೋ ಕಾವೇರಿ ಥಿಯೇಟ್ರ್ ಹತ್ರ ನವರಂಗದಲ್ಲೂ ನೋಡಿದೆ ಅಂತಂದ. ಅವ್ರ ಪಿಕ್ಚರು ಅಂದರೆ ಫ್ಯಾಕ್ಟ್ರಿಲಿ ರಜಾ ಕೊಟ್ಬಿಟ್ಟಮ್ಮ ಹೊಂಟೋಯ್ತಾ ಇದ್ದೆ. ಹಾಂ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ 22 ವರ್ಷ ಗೋಕುಲ್ ದಾಸ್ಲಿ. ಹಾಂ, ಇಲ್ಲ ಅಂತಾನೆ ಇದು ಕೌಲ್ ಬೈಸಂದ್ರ. ಹಾಂ, ಅಲ್ಲಿ ಕೊಡಗಳಿ ಹತ್ರ. ಹಾಂ, ರಜಾ ಮಧ್ಯಾಹ್ನಕ್ಕೆ. ಹಾಂ, ಬರ್ತೀನಿ ಅಂತಂದ್ಬಿಟ್ಟು ಸುಮ್ಮನೆ ರಜಾ ಹಾಕ್ಬಿಡೋದೆ. ಯಾವ್ದಾರು ಒಂದು ಏನೋ ಮಾಡಿಬಿಟ್ಟು ಹೊಂಟೋಯ್ತಾ ಇದ್ದೆ. ನಮ್ಮ ದೊಡ್ಡಿಂದ ಇಲ್ಲಿ ನಗರಕ್ಕೆ ಬಂದಿರೋದು, ಕೊಳಗಲ್ ತಾಲೂಕು. ನಾಗರಾಜು ಅಂತ. ನಮ್ಮ ನಾಲ್ಕು ಗಂಟೆಯಿಂದ ಕಾಯ್ತಾ ಮಿಸ್. ನಮ್ಗೆ ಪುಲ್ ಇಷ್ಟ ಸರ್. ಪುನೀತ್ ಅಂದ್ರೆ ನಮ್ಗೆ ಪುಲ್ ಇಷ್ಟ. ನಮ್ಮ ಪುನೀತ್ ರಾಜಕುಮಾರ ಅದ ದೇವ್ರ ಅಂತ ಮಿಸ್. ಅವರು ರಾಜಕುಮಾರಮ್ಮ ಕುಟುಂಬದವರೆಲ್ಲ ನಮ್ಗೆ ಒಳ್ಳೆ ಪ್ರೋಗ್ರಾಮ್. ನಮ್ಗೆ ನಮ್ಮೂರು ನಮ್ಮ ಜನ ಚಾಮರಾಜನಗರ ಡಿಸ್ಟ್ರಿಕ್ಟ್. ನಮ್ಮೂರು ನಮ್ಮ ಜನ ಅಭಿಮಾನಿ ಅಭಿಮಾನಿ ಕರ್ನಾಟಕ ನಮ್ದು ಅಭಿಮಾನಿಗಳು ಅಭಿಮಾನಿಗಳು ಸರ್. ನಮ್ಮ ಜಿಲ್ಲೆದವರು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳ. ನಾವು ಸಿಂಗನಲ್ಲೂರು ಸಿಂಗನಲ್ಲೂರೇ ಪುಟ್ಸ್ವಾಮಿ ಯಾವುದೇ ಅವರು ರೆಸ್ಪಾನ್ಸ್ ಕೊಡ್ತಾರೆ ಸರ್. ಸಿಂಗನಲ್ಲೂರು ಅವರು ಎಲ್ಲಿ ಆಜನೇಯ ಜನ ಅನ್ಕೊಳ್ಳಲ್ಲ. ಸಿಂಗನಲ್ಲೂರು ಪುಟ್ಸ್ವಾಮಿ ಮೊಮ್ಮಕ್ಕ ರಾಜ್ಕುಮಾರ್ ಬೇರೆಯವರು ಹಂಗಲ್ಲ. ಕರೆಕ್ಟ್ ಸರ್. ಯಾಕಂದ್ರೆ ಇವರು ಏನಪ್ಪ ಇದ್ಲಪ್ಪ ಅಂತ ಅಪ್ಪು ಮೂವಿಗಳು ಅಂದ್ರೆ ಫ್ಯಾಮಿಲಿ ಕೈ ಜಾಲಿ ಮಾತಾಡ್ತಾರೆ ಮೂವಿಗಳು. ಬಟ್ ಬೇರೆ ನಮ್ಗೆ ಯಾರು ಆ ತರ ಇಷ್ಟ ಆಗಲ್ಲ. ಮಕ್ಕಳಿಂದ ಹಿಡಿದು ಅವ್ರ ಡ್ಯಾನ್ಸೇ ಆಗಲಿ, ಅವರ ಫೈಟ್ ಮಾಡೋ ಸ್ಟೈಲ್ ಆಗಲಿ, ಮತ್ತೆ ಅವರ ಆಕ್ಟಿಂಗು ಎಲ್ಲ, ಆ ಸೋಷಿಯಲ್ ಸರ್ವಿಸು ಎಲ್ಲ ಕೂಡ ಅಪ್ಪು ಥರನೇ. ಇವರು ನಮ್ಮ ಅಪ್ಪು ಮಗ ಅಪ್ಪು ಅವ್ರನ್ನ ಜೂನಿಯರ್ ಅಪ್ಪು ಯುವ ಅವರು ಜೂನಿಯರ್ ಅಪ್ಪು ಥರ ನೋಡ್ಬೇಕು ಕೂಡ ನಮ್ಮ ಆಸೆ ಇರೋದು. ಬಟ್ ಇನ್ನೊಂದು ಏನಪ್ಪ ಅಂದರೆ ಇಷ್ಟೇ ಮೂವಿ ಬರಲಿ, ಯಾರದೇ ಮೂವಿ ಬರಲಿ ಸರ್, ನೆಕ್ಸ್ಟು ನೀವು ಹೇಳಿದ್ರಲ್ಲ ಯುವ ಅವರು ನೆಕ್ಸ್ಟು ಬಂದಮೇಲೆ ಧೂಳೆ ಹಬ್ಬ ಮಾಡ್ತೀವಿ ಸರ್. ಹಬ್ಬಣೆ ಹಬ್ಬಣೆ ಪಕ್ಕ ಹಬ್ಬಣೆ. ಸರ್ ಅಪ್ಪು ಸರ್ ಹೋದ್ಮೇಲೆ ರಾಜವಂಶನೇ ಮುಗಿದೋಯ್ತು ಅನ್ನೋ ರೀತಿ ಹೇಳ್ತಾರೆ ಸರ್. ಇನ್ನು ಶಿವಣ್ಣಂಗೆ ಈಗ 62 ಸರಿನಾ ಸರ್? 62 ಅವ್ರು ಇನ್ನು 25 ವರ್ಷದ ಹುಡುಗನ ತರ ಕುಣಿತಾನೆ ಅವ್ರೆ, ಎಂಜಾಯ್ ಮಾಡ್ತಾನೆ ಅವ್ರೆ ಸರ್. ಅವರೇ ವಯಸ್ಸಾಯ್ತು ಅಂತ ಹೇಳ್ಕತ್ತಲ್ಲ, ಇನ್ ಮಿಕ್ತವ್ರು ವಯಸ್ಸಾಗೋಯ್ತು ಮುಗಿದೋಯ್ತು ರಾಜವಂಶ ಅಂತ ಹೇಳ್ಕತ್ತವ್ರೆ. ಆ ಸುಲಭವಾಗಿ ಮುಗಿಯಲ್ಲ ಸರ್. ಇವ ಅವ್ರ ಒಂಥರ RDX ಬಾಂಬು ಎಲ್ಲ ಕಡೆಗೆ ಕಿಚ್ಚ ಹಾಕ ಬತ್ತವ್ರೆ. 29ಕ್ಕೆ ಸಿಡಿತದೆ ಸರ್ ಎಂಟರ್ ಕರ್ನಾಟಕ. ಯಾರ್ಯಾರು ಕಮೆಂಟ್ ಮಾಡ್ತಾ ಇವ್ರು ಎಲ್ಲರಿಗೂ ಉತ್ತರ ಕೊಡ್ತಾರೆ ಸರ್. ನೋಡಕ್ ಕಾಯ್ತಾ ಇರಿ, ರಾಜವಂಶ ಮುಗಿದೋಯ್ತು ಅನ್ನೋರ್ಗೆಲ್ಲ ಸರ್ರಾಗಿ ಉತ್ತರ ಇರುತ್ತೆ. ಇಷ್ಟಕ್ಕೆ ಎಲ್ಲ ಮುಗಿದೋಗ್ಬಿಡಲ್ಲ. ರಾಜವಂಶದ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಬೇಕು. ಕಮೆಂಟ್ನು ಅಷ್ಟೇ, ಸಿಕ್ತು ಅಂದ್ಬಿಟ್ಟು ಎಲ್ಲ ಕಮೆಂಟ್ ಮಾಡೋದಲ್ಲ. ನಮ್ಮ ಬಾಸ್ ಆಗಲೇ ಆಗ್ಬಿಟ್ಟವ್ರೆ, ಕಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲ ಬೇಕಾಗಿಲ್ಲ ಸರ್. ರಾಜವಂಶನ ಯಾವ ರೀತಿ ನೋಡ್ಬೇಕು ಆ ರೀತಿ ನೋಡ್ಬೇಕು. ಇನ್ನು ಅವರ ವಿನಯ್ ಅವರು ಒಳ್ಳೆ ಸಿನಿಮಾ ಕೊಟ್ಟರು, ಒಂದು ಸಲ ಪ್ರೇಮ ಕಥೆ ಅಂತ ಅವ್ರದ್ದು ಚೆನ್ನಾಗಿ ರನ್ನಿಂಗ್ ಆಯಿತು. ಇವ ಅವ್ರು ಈಗ ಬಂದವ್ರೆ, ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅನ್ನೋದೇ ಇಲ್ಲ. ಅವ್ರು ಬಂದು ಬ್ಲಡ್ಡಲ್ಲೇ ಬಂದ್ಬಿಟ್ಟೈತೆ. ಹೆಂಗೆ ಅಂದ್ಬಿಟ್ಟು ಡ್ಯಾನ್ಸ್ ನಾವು ಕೇಳೋದೇ ಬೇಕಲ್ಲ, ಸಾಕಾದಾಗೆ ಮಾಡಿರ್ತಾರೆ. ಫೈಟ್ ಬೇಕಾ ಸ್ಟಂಟ್ ಬೇಕಾ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ. ಸುಮ್ಮನೆ ಹಿಂದೆಯಿಂದ ಮಾತಾಡೋದು ಯಾಕೆ ಸರ್? ರಾಜವಂಶದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯವೂ ಇಲ್ಲ. ಅಪ್ಪು ಅವ್ರದ್ದು ಏನಿತ್ತು ಹಂಗೆ ಇವ ಅವರು ಅದನ್ನು ಉಳಿಸ್ಕೊತಾರೆ. ಈಗ ಬಂದಿದ್ದಾರೆ ಚಾಮರಾಜನಗರ ಅವ್ರ ಜಿಲ್ಲೆ, ಅವ್ರು ತವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಸರ್. ಇನ್ಮೇಲೆ ನೋಡಿ ಸರ್, ರಾಜವಂಶದ ಕದೆ ಹೆಂಗಿರುತ್ತೆ ಅಂತಂದ್ಬಿಟ್ಟು ಮುಗಿದೋಯ್ತು ಅನ್ನೋರ್ಗಂತೂ ಕಾಯ್ಕೊಂಡು ಮೂಲೆಯಲ್ಲಿ ಉಳಿಸ್ಕೊ ಕುತ್ಕೋಬೇಕು ಅಷ್ಟೇ ಸರ್. ಬಂದ್ಮೇಲೆ ಇವಾಗ ಬಂದ್ಮೇಲೆ ಕನ್ನಡ ಮೂವಿ ಚಾಮರಾಜನಗರ ಡಿಸ್ಟಿಕಲ್ಲಿ ಅವ್ರು ಬಿಟ್ಟು ಬೇರೆ ಯಾವನು ಬರಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾವನು ಬರಂಗಿಲ್ಲ. ಕರ್ನಾಟಕದ ಮಕ್ಕಳು, ಕರ್ನಾಟಕದ ಜನ, ಕರ್ನಾಟಕ ಪ್ರೀತಿ ಪಡೋಂಥವ್ರು ಡಾಕ್ಟರ್ ರಾಜ್ಕುಮಾರ್ ವಂಶಸ್ಥರು ಅವರೇ ಎಲ್ಲರೂ ಅಣ್ಣ ಅಪ್ಪ ಅಂತ ಕರೆದಂಥ ಒಳ್ಳೆ ವಂಶ ಅದು. ಅದಕ್ಕೆ ನಾವು ಬೆಲೆ ಕೊಡಬೇಕು. ಯಾರು ದುರಹಂಕಾರದಿಂದ ಮಾತಾಡ್ತಾರೆ ಅವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕಾಗಿದೆ. ಚಾಮರಾಜನಗರ ನಮ್ಮ ಡಿಸ್ಟಿಕ್ ನಮ್ಮೂರು. ಪುನೀತ್ ಅವರು ನಮ್ಮೂರು, ರಾಜ್ಕುಮಾರ್ ನಮ್ಮೂರು. ಸರ್, ನಾವು ಗುಂಡ್ಲುಪೇಟೆಯಿಂದ ಬಂದಿರೋದು. ಯುವ ಸರ್ ಅವ್ರನ್ನ ನೋಡೋಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿಗೆ. ನಾವು ಪವರ್ ಸ್ಟಾರ್ ಅಭಿಮಾನಿಗಳು. ಅವ್ರನ್ನ ಏನು ನೋಡೋಕ್ಕಂತೂ ಆಗಲಿಲ್ಲ, ಇವ್ರನ್ನಾರು ನೋಡಬೇಕಂತ ಬಂದಿದ್ದೀವಿ ಸರ್. ಹೌದು ಸರ್. ಸರ್, ನಾವು ಪುನೀತ್ ಸರ್ ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನೆಲ್ಲ ಇವರಿಂದ ನಾವು ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವ್ರು ನೋಡ್ಬೇಕಂತ ಬಂದಿದ್ದೀವಿ ಸರ್. ಹೌದು ಸರ್. ಪಕ್ಕ ಸರ್, ಇದ್ದೇ ಇರುತ್ತೆ.
ಸಿನಿಮಾ ಮೇಲೆ ಅಂತೂ ಓಪ್ ಇದೆ ಸರ್, ತುಂಬ ಇದೆ. ಯಾಕಂದ್ರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಬಂದಿರೋರಂದ ಮೇಲೆ ಫಿಲ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್ ಇರಲೇಬೇಕು, ಇದ್ದೇ ಇರುತ್ತೆ. ಹೌದು ಸರ್, ಹೌದು ಸರ್, ಹೌದು, ತುಂಬ ಖುಷಿ ಇದೆ ಸರ್. ಕೇಳೇ ಕೇಳ್ತೀವಿ ಸರ್, ಖಂಡಿತ. ನಾವು ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ, ಅವ್ರು ಡ್ಯಾನ್ಸ್ ಮಾಡಬೇಕು ಅಂತ ಅವ್ರು ಡ್ಯಾನ್ಸ್ ನೋಡಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೆ. ಹೌದು ಸರ್, ಸರ್ ಇವ ಅವರ ಮೂವಿ 100 ಡೇಸ್ ಅಲ್ಲ, 200 ಡೇಸ್ ಹೋಗ್ಲಿ, ಫಸ್ಟ್ ಡೇ ಫಸ್ಟ್ ನೋಡಕ್ ಕಾಯ್ತಾ ಇರ್ತೀವಿ ಸರ್. ಸರ್, ನಾವು ಗುಂಡ್ಲುಪೇಟೆಲ್ಲ ಪುನೀತ್ ಸರ್ ಅದಕ್ಕೆ ಕಟೌಟ್ ಹಾಕ್ಸೋದು, ಫ್ಲೆಕ್ಸ್ ಮಾಡಿಸೋದು, ರೋಡ್ ತುಂಬ ಎಲ್ಲ ಮಾಡಿಸೋದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಯುವ ಸರ್ ಅವ್ರದಕ್ಕೂ ಮಾಡಿಸ್ತೀವಿ, ನಗರದಲ್ಲೂ ಅಷ್ಟೇ, ಗುಂಡ್ಲುಪೇಟಲ್ಲೂ ಅಷ್ಟೇ, ಅದೇ ಥರ ಮಾಡ್ತಾ ಇದ್ದೀವಿ. ಹೌದು ಸರ್, ಅದ್ರ ಬಗ್ಗೆನು ತುಂಬ ಖುಷಿ ಇದೆ ಸರ್. ಮತ್ತು ಆ ಮೂವಿನ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ತುಂಬ ಕಾಯ್ತಾ ಇದ್ದೀವಿ. ಅದು ತುಂಬ ಇಷ್ಟವಾದ ಮೂವಿನೇ, ಅದರಿಂದ ಮತ್ತೆ ಅದನ್ನು ನೋಡೋಕೆ ತುಂಬ ಕಾಯ್ತಾ ಇದ್ದೀವಿ. ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ ಸರ್, ಎಲ್ಲರೂ ಸೇರ್ಕೊಂಡು ವಿಶ್ ಅಂತ ಕೊಡ್ರಪ್ಪ. ಎಲ್ಲ ಒಟ್ಟಿಗೆ ಹೇಳಿ ಹ್ಯಾಪಿ ಬರ್ತ್ಡೇ ಅಪ್ಪು, ಹ್ಯಾಪಿ ಬರ್ತ್ಡೇ ಅಪ್ಪು.